Good morning to everyone. My name is Kavya. I'm coming from Red Delhi. ನನಗೆ ತುಂಬ ಯೂಸ್ ಆಗ್ತಿದೆ ಇದು ಮಾಡ್ತಿರೋದು. ಪ್ರದೀಪ್ ಈಶ್ವರ್ ಸರ್, ನಾನು ಒಂದು ಗೋಲ್ ರೀಚ್ ಮಾಡ್ಬೇಕಂತ ಬಂದಿದೆ, ಅದನ್ನು ರೀಚ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದು ಬೇರೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಲಂಚು ಟಿಫನ್ನು ಎಲ್ಲ ಇಕ್ಕಿ ಮತ್ತು ಫ್ರೀಯಾಗಿ ಕೊಡ್ತಾರೆ, ತುಂಬ ಯೂಸ್ ಆಗುತ್ತೆ. ಬಡವ್ರ ಮಕ್ಳಿಗಾದ್ರೆ ಇನ್ನೂ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಮುಂದೆ ಈ ಥರನೇ ಮಾಡ್ತಾರೆ ಅವರು ಒಳ್ಳೆ ಕೆಲಸಗಳಂತ ಹೇಳ್ತಾ ಫ್ರೆಂಡ್ಸ್ ಸಜೆಷನ್ ಕೊಟ್ಟ ಮೇಲೆ ಬಂದು ಅರ್ಥ ಆಗೋ ಥರ ನಡೀತಾ ಇದೆ. ಈಗ ಬಯಾಲಜಿ ವಿತ್ ಎಕ್ಸಾಂಪಲ್ಸ್ ಕೊಟ್ಟು ತುಂಬ ಅರ್ಥ ಆಗೋ ಹಂಗೆ ಅದು ನಮ್ಮ ನ್ಯಾಚುರಲ್ಗೆ ಇದು ಮಾಡಿ ಆ ಥರ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾರಲ್ಲ, ಅವಾಗ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಮಿಸ್ಟ್ರಿನೂ ಅಷ್ಟೇ, ಮತ್ತು ಅರ್ಥ ಆಗಿದ್ರೆ ಮತ್ತೆ ಹೇಳ್ಕೊಡ್ತಾರೆ ಪ್ರಾಬ್ಲಮ್ಸ್. ಮತ್ತು ಮೈ ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡೋವಾಗ ಅದ್ರ ಕ್ಲೀನಾಗಿ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬ ಮೋಟಿವೇಶನ್ ಮಾಡ್ತಾರೆ. ಆ ಮೋಟಿವೇಶನ್ನಿಂದಾನೇ ಮಕ್ಕಳು ತುಂಬ ಜನ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಫುಡ್ಡು ತುಂಬ ಚೆನ್ನಾಗಿದೆ, ಅದು ಬೇರೆ ದೂರದಿಂದ ಬರ್ತಾರಲ್ವಾ, ಅವ್ರಿಗೆಲ್ಲ ಟಿಫನ್ ಮಾಡ್ಕೊಂಬಂದಿರಲ್ಲ, ಫುಡ್ಡಿಂದ ತುಂಬ ಜನ ಅವ್ರ ಹೊಟ್ಟೆ ಊಟಕ್ಕೆ ಕೊಡ್ತಾರಲ್ಲ, ಅದು ಮೇನ್ ಇರಲಿ. ಅದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮತ್ತು ಇನ್ನೂ ಫ್ಯೂಚರಲ್ಲಿ ಮತ್ತೆ ಅವರೇ ಎಮ್ ಎಲ್ ಎ ಆಗಬೇಕಂತ ಕೊಡ್ತಾ ಇದ್ದೀನಿ. ಹ್ಞೂ, ಕೊಡ್ತಾ ಇದ್ದಾರೆ, ಅದು ಬೇರೆ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ವಾ, ಅದು ಇನ್ನೂ ತುಂಬ ಯೂಸ್ ಆಗ ಬಡವ್ರ ಮಕ್ಳಿಗಾದ್ರೆ ಇನ್ನೂ ತುಂಬ ಯೂಸ್ ಆಗುತ್ತೆ. ಇಲ್ಲ ಮನೆಯಲ್ಲೇ ಓದ್ಕೊತಾ ಇದ್ದೀನಿ, ಇಲ್ಲೇ ಬರ್ತಾ ಇರೋದು. ಇಲ್ಲ ಇಲ್ಲಿ ಫ್ರೀ ಇಲ್ಲ ಅಂದಿದ್ದರೆ ಮನೆಯಲ್ಲೇ ಓದ್ಕೊತಾ ಇದ್ದೀನಿ. ಕಷ್ಟ ಆಗೋದು, ಬಟ್ ಇವಾಗ ತುಂಬ ಯೂಸ್ ಆಗ್ತದೆ.